ಒಂದೇನವರು ಶಿವಯೋಗ ಮಂದಿರಕ್ಕೆ ನಿರ್ದೇಶನ ಮಾಡಿದವರು,
ಎರಡನೇದವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಕ್ಷರ ಕ್ರಾಂತಿಯನ್ನು ಮಾಡಿದವರು. ಅವರಿಬ್ಬರು ಆದ ಮೇಲೆ ಇವತ್ತಿಗೆ ನಾನು ಬಂದು ಏನು ಕೂತ್ಕೊಂಡಿದ್ದೇನೆ, ಅವರ ಮೇಲೆ ಮೂರನೇದವರೇ ದಿವ್ಯ ತಪಸ್ವಿಗಳಾಗಿರ್ತಕ್ಕಂತಹ ನಮ್ಮ ಗಂಗಾವತಿ ದೊಡ್ಡ ಮಠದ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು. ವಿಜಯ ಮಹಂತ ಮಹಾಸ್ವಾಮಿಗಳು, ಹಾಲ್ಕೆರೆಯ ಅನ್ನದಾನ ಮಹಾಸ್ವಾಮಿಗಳವರು, ಕೊಟ್ಟೂರೇಶ್ವರ ಮಹಾಸ್ವಾಮಿಗಳವರು. ಇವತ್ತು ಗಂಗಾವತಿ ದೈವ ಬಹಳ ದೊಡ್ಡದು ಕುಂತಿದೆ. ಸಭೆಯ ಒಂದು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಮೊದಲು ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಅದಕ್ಕೊಂದು ನಿಯಮ ಅದ. ಯಾವುದೇ ಒಂದು ಸಭೆ ಪ್ರಾರ್ಥನಾ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡ್ತಾರೆ, ಹಾಗೆ ಸಭಾಭ್ಯಸ್ ಸಭಾಪತಿ ಅಧ್ಯಕ್ಷ ಓ ನಮೋ ನಮಃ ಶಿವಯೋಗ ಮಂದಿರದಲ್ಲಿ ಅಭ್ಯಾಸಗೈದು ಪ್ರವಚನ ಭಾಸ್ಕರರಾಗಿ ಗಡಿನಾಡಿನ ಮಹಾರಾಷ್ಟ್ರದಲ್ಲಿಯೂ ಕೂಡ ತಮ್ಮ ಕ್ರಾಂತಿಯನ್ನು ಬಿತ್ತುತ್ತಿರುವಂತಹ ಪರಮ ಪೂಜ್ಯ ಜೈ ಜೈ ಚಂದ್ರ.